ನಮ್ಮ ಮನೆಯ ಎಲ್ಲ ಬೇಕು ಬೇಡಗಳು ನೀರಿನ ಅವಶ್ಯಕತೆ ಒಂದೆಲ್ಲ ನಾವು ಸುರಂಗಗಳಿಂದಲೇ ಇದು ಮಾಡ್ತಾ ಇದ್ದೇವೆ. ಫ್ರೆಂಡ್ಸ್, ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವ ಮೂಲಕ ಮುಂದಿನ ವಿಡಿಯೋಗಳ ನೋಟಿಫಿಕೇಶನನ್ನು ಬರುವಂತೆ ಮಾಡಿಕೊಳ್ಳಿ. ಹಳ್ಳಿ ಹಳ್ಳಿಗಳಲ್ಲೂ ನೀರಿಗಾಗಿ ಬೋರ್ವೆಲ್ ತೋಡುವುದು ಸರ್ವೇ ಸಾಮಾನ್ಯ. ಆದರೆ ನೆಲದಾಳದ ನೀರಿಗೆ ಕನ್ನವಿಕ್ಕುವ ಬದಲು ಸಾಂಪ್ರದಾಯಿಕವಾಗಿ ಗುಡ್ಡವನ್ನು ಸಮಾಂತರವಾಗಿ ಅಗೆಯುತ್ತಾ ಸುರಂಗವನ್ನು ನಿರ್ಮಿಸಿ ಅದರಿಂದ ಬೇಕಾದಷ್ಟೇ ನೀರು ಪಡೆಯುವ ಸುಸ್ಥಿರ ವಿಧಾನ ಬಹಳ ಹಳೆಯದ್ದು. ಅದು ಇಂದಿಗೂ ಜೀವಂತವಿರುವುದು ದಕ್ಷಿಣ ಕನ್ನಡ ಕಾಸರಗೋಡು ಭಾಗದ ಹಲವು ಗ್ರಾಮಗಳಲ್ಲಿ. ಅದರಲ್ಲೂ ಮಾಣಿಲ ಎನ್ನುವ ಊರಿನಲ್ಲಿ ತನ್ನ ಜಮೀನಿನಲ್ಲಿ 22 ಸುರಂಗಗಳನ್ನು ಹೊಂದಿರುವ ಮಾಣಿಮೂಲೆ ಗೋವಿಂದ ಭಟ್ಟರ ಸುರಂಗ ಪ್ರೇಮ ಸಣ್ಣದಲ್ಲ. ಅವರ ತಂದೆ ಅಚ್ಯುತ ಭಟ್ಟರು ಸುರಂಗ ಕೊರೆಯಲು ಶುರು ಮಾಡಿದರೆ ಗೋವಿಂದ ಭಟ್ಟರು ಸಾಥ್ ಕೊಟ್ಟರು. ಸುರಂಗ ಕೊರೆಯುವವರನ್ನು ಸೇರಿಸಿಕೊಂಡು ಸರಾಸರಿ 50 ಅಡಿಯ ಸುರಂಗಗಳನ್ನು ತಮ್ಮ ಕಡಿದಾದ ಜಮೀನಿನಲ್ಲಿ ಕೊರೆದಿದ್ದಾರೆ. ಅದೇ ಸುರಂಗಗಳಿಂದಾಗಿ ಅವರು ಕಿಂಚಿತ್ ಇಂಧನದ ನೆರವಿಲ್ಲದೆ ಇಂದು ತಮ್ಮ ತೋಟಗಳಿಗೆ ನೀರುಣಿಸುವುದು ಸಾಧ್ಯವಾಗುತ್ತಿದೆ. ಸುರಂಗಗಳ ನೀರು ಅವರ ಜಮೀನಿನಲ್ಲಿರುವ 4 ಕೆರೆಗಳಲ್ಲಿ ಸಂಗ್ರಹಗೊಳ್ಳುತ್ತದೆ. ಅಲ್ಲಿಂದ ಸ್ಪ್ರಿಂಕ್ಲರ್ ಮೂಲಕ ಗುರುತ್ವ ಬಲದಲ್ಲಿ ತೋಟಕ್ಕೆ ನೀರು ಸರಾಗವಾಗಿ ಒದಗುತ್ತದೆ. ಸುರಂಗವನ್ನು ಗಟ್ಟಿ ಮುರಕಲ್ಲು ಹೊಂದಿರುವ ಯಾವುದೇ ಜಾಗದಲ್ಲೂ ಕೊರೆಯಬಹುದು. ಅದರಲ್ಲೂ ದಕ್ಷಿಣ ಕನ್ನಡ ಕಾಸರಗೋಡಿನ ಈ ಪ್ರದೇಶ ಅತ್ಯಂತ ಸೂಕ್ತ. ನಮ್ಮ ಅಜ್ಜ ಅಂದರೆ ಅಪ್ಪನ ಅಪ್ಪ ಇರುವಾಗ ಯಾರೋ ಕೇರಳದಿಂದ ಬಂದು ಈ ಸುರಂಗ ತೋಡಲಿಕ್ಕೆ ಒಂದು ನಮಗೆ ಪ್ರಾರಂಭ ಅಲ್ಲಿಂದ. ಆಗ ನಮ್ಮ ಈ ಜಾಗದಲ್ಲಿ ಯಾವುದೇ ಕೃಷಿಯೂ ಇರಲಿಲ್ಲ, ಮನೆಗೆ ಕುಡಿಲಿಕ್ಕೆ ನೀರು ಇರಲಿಲ್ಲ. ಆ ಸುರಂಗ ತೆಗೆದು ಅದರಲ್ಲಿ ಸ್ವಲ್ಪ ನೀರು ಸಿಕ್ಕಿತು. ಅದರ ನಂತರ ನಿಧಾನವಾಗಿ ನಮ್ಮ ಕೃಷಿ ಕೆಲಸಗಳು ಪ್ರಾರಂಭ ಆದವು. ಪ್ರತಿ ವರ್ಷ ಅಥವಾ ಒಂದು ದಶಕಗಳ ಸಮಯಾವಕಾಶದಲ್ಲಿ ನಮ್ಮ ಕೃಷಿಯನ್ನು ಹೆಚ್ಚು ಮಾಡುತ್ತಾ ಬಂದೆವು. ಅದಕ್ಕಾಗಿ ಅನಿವಾರ್ಯವಾಗಿರುವಂಥ ನೀರಿನ ಸೌಲಭ್ಯಕ್ಕಾಗಿ ನಾವು ಪ್ರತಿ ವರ್ಷ ಒಂದೊಂದು ಸುರಂಗದ ಹಾಗೆ ಸಾಮಾನ್ಯ ಒಂದು 20 ವರ್ಷಗಳಿಂದ ತೋಡ್ತಾ ಬಂದಿದ್ದೇವೆ. ಎಲ್ಲದರಲ್ಲಿಯೂ ನಮಗೆ ನೀರು ಇಲ್ಲ ಅಂತ ಆದ ಯಾವುದೇ ಇದಿಲ್ಲ, ಎಲ್ಲದರಲ್ಲೂ ಇದೆ. ಆದರೆ ನೀರಿನ ಪರಿಮಾಣ ಒಂದರಲ್ಲಿ ಪ್ರಾಯಶಃ ಒಂದು ಹೇಳೋದಿದ್ದರೆ ಒಂದು ಡಬ್ಬಣದಷ್ಟು ತೋರ ಇರ್ಬೋದು, ಇನ್ನೊಂದರಲ್ಲಿ ಸಿಗರೇಟು ಬೀಡಿಯಷ್ಟು ತೋರ ಇರ್ಬೋದು. ಒಂದು 3-4 ಸುರಂಗಗಳ ನೀರನ್ನು ಒಂದು ಕಡೆಯಲ್ಲಿ ಮಣ್ಣಿನ ಟ್ಯಾಂಕ್ ರಚನೆ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಪೈಪುಗಳ ಮುಖಾಂತರ ನಮ್ಮ ತೋಟಕ್ಕೆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇದರಲ್ಲಿ ನಾವು ಹಾಯಿಸ್ತಾ ಇದ್ದೇವೆ. ಕೆಸರು ಉಂಟು, ಅದಕ್ಕೆ ಅದು ಅಡ್ಡ ಬೋರು ತೆಗೆದ ಮಣ್ಣು ಇದರೊಳಗೆ ಬಂದಿದೆ. ಈಗ ನೀನು ಅಲ್ಲ ಒಳಗೆ ಹೋಗ್ಬೋದು, ನಿಮ್ಮ ಚಪ್ಪಲಿಗೆ ಮಾತ್ರ ಇದ್ದಾರೆ ಅಷ್ಟೇ. ಅದು ಮಾಡು ಸ್ವಲ್ಪ ಪ್ಯಾಂಟ್ ಮೇಲೆ ಮಾಡಿಕೊಂಡ್ರೆ ಇದೇ ಹೊರತೆ ಅಲ್ಲ? ಹೌದು, ಇದು ಹೊರತೆ. ಇದು ಹೊರತೆ ಕಣ್ಣು ಇಲ್ಲಿ. ಹೌದು, ಅಲ್ಲಿ ಕಣ್ಣು ಅಂತ ಇನ್ನೊಂದು ಇಲ್ಲಿ ಉಂಟು, ಇಲ್ಲಿ ತೋರಿಸ್ತಾನೆ. ಕೆಳಗಿದೆ ಸ್ವಲ್ಪ ಕೆಳಗೆ. ಹಾಂ, ಎಸ್ ಎಸ್ ಅದೇ ಕೆಳಗೊಂಡು ಹೋಗ್ಬೇಕು. ಹಾಗೆ ಇರಲಿಯಾ? ಹಾಗಿಲ್ಲ, ಹಾಗೆ ಸೊ ಇದು ಲಾಸ್ಟ್ವರೆಗೆ ಹೀಗೆ ಇರ್ತದೆ, ಹೀಗೆ ಇರ್ತದೆ, ಹೀಗೆ ಇರ್ತದೆ. ಈಗ ಮಾರ್ಚ್ ಆಯ್ತಲ್ಲ, ಇದು ನಮಗೆ ಸಿಗುವಾಗಲೇ ಏನು ದೊಡ್ಡ ಸೋರ್ಸು ಸಿಗಿಲ್ಲ, ಇದು ಕಮ್ಮಿ ಆಗೋದಿಲ್ಲ ಅಂತ. ಸೊ ಇದು ಈಗ ಹೀಗೆ ಹರಿದು ಹರಿದು ಹೋಗಿ ಒಟ್ಟಾಗಿ ಹೌದು ಕೆರೆಗೆ ಹೋಗೋದು. ಕೆರೆಗೆ ಇದು ಇನ್ನೂ ಇರಬಹುದು, ಆದರೆ ಅದು ತೆಗಿಲಿಕ್ಕೆ ಮಣ್ಣಿನ ಒಳಗೆ ಆಗುವಾಗ ಸೇಫ್ಟಿ ಇಲ್ಲ ಅಂತ ಸೇಫ್ಟಿ ಇಲ್ಲಿ ಯಾರ್ದರೂ ಇದಾದ್ರೆ ಅಂತ ಆದ್ರೆ ಅಂತ ಹೌದು ಆಗ್ತದೆ ಅಂತಲ್ಲ ಆದ್ರೆ ಈ ಕಡೆ ಇಲ್ಲಿ ನೋಡು ನಿಮಗೆ ಇಲ್ಲಿ ಗೊತ್ತಾಗ್ತದೆ ಅಲ್ಲಿ ಅದು ಸ್ವಲ್ಪ ಗಟ್ಟಿ ಕಲ್ಲು ಅದು ಅಂದ್ರೆ ಅದು ಹಾರ್ಡ್ ಉಂಟು ಮತ್ತೆ ತೆಗಿಬಹುದು ಅಲ್ಲಿಗೆ ನಿಲ್ಲಿಸಿದ್ದು ಸಾಕು ಅಷ್ಟೇ ಈ ಕಡೆ ಇಲ್ಲಿ ಉಂಟಲ್ಲ ಈ ಒಂದು ದಾರೆ ಉಂಟಲ್ಲ ಇದು ನೀರಿನ ಇದು ಅಂತ ಯಾವುದು ಯಾವುದು ಈಚೆ ಹಾರ್ಡ್ ಹೌದು ಇದು ಮೆದುಳು ಇಲ್ಲಿ ಒಂದು ಇದು ಉಂಟು ನೋಡಿ ಎಂತ ಒಂಥರ ವ್ಯಾಲಿಯ ಹಾಗೆ ಗ್ಯಾಪ್ ಅಲ್ಲ ಹೌದು ಅದೊಂದು ಗ್ಯಾಪ್ ನೀರಿನ ಗ್ಯಾಪೇ ಇಂಥ ಗ್ಯಾಪ್ ಇದ್ರೆ ಇದರಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ನೀವು ಈ ಜೊಮ್ಮೆ ಲೈಟ್ ಈ ಸುರಂಗಗಳ ಪರಿಕಲ್ಪನೆ ಅಂದರೆ ಒಬ್ಬ ಸ್ವಲ್ಪ ಅಂದರೆ ಕಾರ್ಮಿಕ ಈ ಸುರಂಗ ತೆಗೆಯುವ ಬಗ್ಗೆ ಅವನಲ್ಲಿ ಒಂದು ಮೊದಲು ಅದರ ಪರಿಕಲ್ಪನೆ ಇರಬೇಕು ಮಣ್ಣು ಹೇಗಿದೆ ಅಂತ ಅವನಿಗೆ ಗೊತ್ತಿರಬೇಕು ಅಥವಾ ಯಾರು ಕೆಲಸ ಮಾಡಿಸ್ತಾನೋ ಅವನಿಗೆ ಗೊತ್ತಿರಬೇಕು ಕುಸಿಯುವಂಥ ಮಣ್ಣು ಬಿಡಿ ಮಣ್ಣು ಶೇಡಿ ಮಣ್ಣು ಇದರಲ್ಲಿ ಬೇರೆ ಬೇರೆ ಥರದ ಮಣ್ಣುಗಳಿವೆ ಯಾರು ಮಣ್ಣಿನ ಒಳಗೆ ಹೋಗ್ತಾನೋ ಅಂದರೆ ಸುರಂಗ ತೆಗೆದುಕೊಂಡು ಅವನ ಎಡಬಲದ ಸೈಡಲ್ಲಿ ಅಂದರೆ ಆ ಥರದ ಲೇಯರ್ ಇದ್ದರೆ ಅದು ಕುಸಿಯುವ ಸಂಭವ ತುಂಬ ಜಾಸ್ತಿ ಇದೆ ಅಡ್ಡ ಅಂದರೆ ನಾವು ಆ ಲೇಯರ್ಗಳನ್ನು ಕರೆಕ್ಟಾಗಿ ಅಡ್ಡಕ್ಕೆ ಕೊಯ್ದುಕೊಂಡು ಹೋದಾಗ ಈ ಕುಸಿಯುವಂತಹ ಸಂಭವ ಇಲ್ಲ ಕಮ್ಮಿ ನಮ್ಮ ಎಡಬಲದಲ್ಲಿ ಇರುವಂತಹ ಲೇಯರುಗಳು ಸಿಕ್ಕಿದರೆ ನೀರು ನಮಗೆ ಸಿಗುವ ಚಾನ್ಸ್ ಕಮ್ಮಿ ಅಂದರೆ ಪಸೆ ಪಸೆಯಾಗಿ ಬರ್ತದಷ್ಟೇ ಹೊರತು ಇದು ನಮಗೆ ಹೊರತೆ ಅಂಥೇಳಿ ಒಂದೇ ಕಡೆಯಿಂದ ಬರುವುದು ಸಿಕ್ಕುವುದಿಲ್ಲ ಅದು ಎದುರಿನಲ್ಲೇ ಬರಬೇಕು ಇದು ಹೇಗೆ ಅಂತ ಹೇಳಿದರೆ ಅದು ಒಳಗೆ ಹೋದಾಗೆ ಮಾತ್ರ ಗೊತ್ತಾಗ್ತದೆ ಎಲ್ಲಿ ನೀರು ಸಿಗ್ಬೋದು ಎಷ್ಟು ಸಿಗ್ಬೋದು ಅಂತೇಳಿ ಮತ್ತು ಸುರಂಗದ ಜಾಗದ ಒಂದು ನಿರ್ಣಯ ಹೇಗೆ ಅಂತ ಹೇಳಿದರೆ ಒಂದು ಪರ್ವತಕ್ಕೆ ಇನ್ನೊಂದು ಪರ್ವತ ಸೇರುವಂತಹ ಆ ಯೋನಿ ಭಾಗ ಅಂತ ಎಲ್ಲ ಹೇಳ್ತಾರೆ ಅಲ್ಲಿ ತೆಗೆದ್ರೆ ಕುಸಿಯುವ ಸಂಭವಗಳೇ ಜಾಸ್ತಿ ನೇರವಾಗಿ ಅಂದರೆ ಎಲ್ಲಿ ಸ್ಟೀಪ್ ಇರ್ತದೆ ಗುಡ್ಡ ಅಂದರೆ ನೇರವಾಗಿ ಎತ್ತರದ ಗುಡ್ಡಗಳು ಸ್ಟೀಪ್ ಇದ್ದಾಗ ಇನ್ನೊಂದು ಕೆಲವು ಮರಗಳು ಅಂದರೆ ಸಾಮಾನ್ಯ ಅತಿ ಶೀಘ್ರವಾಗಿ ಬೆಳೆಯುವಂಥ ಮರಗಳು ಒಂದು ಅರಳಿ ಮರ ಇರ್ಬೋದು ಅಥವಾ ಬೇರೆ ದೊಡ್ಡ ಎಲೆಗಳು ಧೂಪದ ಮರ ಇರ್ಬೋದು ಅಥವಾ ಇನ್ನೊಂದು ಅಂದರೆ ಸಹಜವಾಗಿ ಬೇಗ ಬೆಳೆಯುವಂಥ ಮರಗಳು ಎಲ್ಲಿ ಸ್ವಲ್ಪ ನಿಬಿಡವಾಗಿರ್ತದೋ ಅಲ್ಲಿ ಖಂಡಿತ ನೀರು ಸಿಗ್ತದೆ ಅಂತ ಹೇಳುವಂತಹ ಅನುಭವ ನಮ್ಮದು ಇದು ಒಂದು ಸುರಂಗ ತೆಗೆದ ಕೂಡಲೇ ಒಂದೆರಡು ತೆಗೆದ ಕೂಡಲೇ ನಮಗೆ ಈ ಅನುಭವಗಳು ನಮ್ಮ ಮಟ್ಟಿಗೆ ಬರ್ತದೆ ಇನ್ನೊಂದೇನು ಅಂತ ಹೇಳಿದರೆ ಸುರಂಗ ಬೋರಿನ ಹಾಗೆ ಇವತ್ತಿಂದ ಇವತ್ತಿಗೆ ಆಗುವಂಥ ಕೆಲಸ ಅಲ್ಲ ಕನಿಷ್ಠ ಈಗ ಸುರಂಗ ತೆಗೆಯುವಂಥ ವ್ಯಕ್ತಿಗಳು ಸ್ವಲ್ಪ ಅಪರೂಪ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ಯಾಕಿಲ್ಲ ಅಂತ ಹೇಳಿದರೆ ಮನುಷ್ಯನಿಗೆ ಇವತ್ತಿನ ನಾಳೆಗೆ ಇಂಚುಗಟ್ಟಲೆಯಲ್ಲಿ ನೀರು ಬೋರಲ್ಲಿ ಸಿಗುವಂಥ ಕಾನ್ಸೆಪ್ಟ್ ಬಂದಿದೆ ಆದ ಕಾರಣ ನೀರು ನನಗೆ ಬೇಕೋ ಬೇಡೋ ಅಂತ ಹೇಳುವ ಯೋಚನೆಗೆ ರೈತ ಹೋಗೋದಿಲ್ಲ ಅಂತೂ ಅದೊಂದು ಪ್ರೆಸ್ಟೀಜಿನ ಪ್ರಶ್ನೆ ಈಗ ಬೋರು ಅಂದರೆ ಆ ಥರ ಹೋಗ್ತಾ ಇದ್ದಾರೆ ಅಲ್ಲ ನಾನೇ ಇದರ ಬಗ್ಗೆ ನಾನದು ಸುರಂಗದ ಕೆಲಸವನ್ನು ಮಾಡಿಸಿದ್ದೇನೆ ನಮ್ಮ ಜಮೀನಿನಲ್ಲಿ ಕನಿಷ್ಠ ಈಗ ಒಂದು 20 ಸುರಂಗಗಳು ನೀರು ಬರುವಂಥ ಸುರಂಗಗಳಿವೆ ಒಂದು ಸುರಂಗ ತೆಗೆಯುವಲ್ಲಿ ಕನಿಷ್ಠ ಒಂದು 3-4 ತಿಂಗಳಿನ ಸಮಯ ಅದು ಬೇಸಿಗೆಗಾಲದಲ್ಲಿ ಬೇಕು ಯಾಕಂದರೆ ಮಳೆಗಾಲದಲ್ಲಿ ಮಣ್ಣು ತೇವಾಂಶ ಇರುವ ಕಾರಣ ಇದು ಸುರಂಗ ತೋಡು ಸ್ವಲ್ಪ ರಿಸ್ಕಿನ ಕೆಲಸ ಒಂದು ಸುರಂಗದ ನೀರು ಹಾಂ ಇದು ನಮಗೆ ಮನೆಯೆಲ್ಲ ಉಪಯೋಗಗಳಿಗೆ ಆಗಿ ಹಟ್ಟಿ ಅದಕ್ಕೆಲ್ಲ ಇದೆ ಹಾಂ ಹಾಂ ಎಷ್ಟು ಸಮಯ ಬರ್ತದೆ ಇಲ್ಲ ಅದು ಅಷ್ಟು ಎಂಥದ್ದು ತೆಗಿಲ್ಲ ನನ್ನ ಹಿರಿಯರ ಕಾಲದಿಂದ ತಂದೆ ಅಜ್ಜನ ಕಾಲದಿಂದ ಇವತ್ತಿನವರೆಗೆ ಸುಮಾರು 22 ಸುರಂಗಗಳು ನಾವು ತೆಗೆದಿದ್ದೇವೆ ಅದರಲ್ಲಿ ಒಂದರಲ್ಲಿ ಮಾತ್ರ ನಮಗೆ ನೀರು ಇಲ್ಲದೇ ಆಗಿದೆ ಅಂತ ಬಿಟ್ಟರೆ ಬಾಕಿ ಎಲ್ಲ ನಮಗೆ ಈಗಿನವರೆಗೂ ನೀರು ಸಿಗ್ತಾ ಉಂಟು ಮತ್ತು ಈ ನೀರನ್ನು ನಾವು ಆಯಾ ಪ್ರದೇಶದಲ್ಲಿ ನಮಗೆ ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ಟ್ಯಾಂಕ್ಗಳನ್ನು ಮಾಡಿಕೊಂಡು ಆ ನೀರನ್ನು ಸ್ಟೋರ್ ಮಾಡಿಕೊಂಡು ನಾವು ನಮ್ಮ ಜಮೀನಿಗೆ ಪೈಪ್ ಅಥವಾ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ನ ಮುಖಾಂತರ ವಿತರಣೆ ಮಾಡ್ತಾ ಇದ್ದೇವೆ ಇದು ನಮ್ಮೊಂದು ನೀರಿನ ಒಂದು 8 ಸುರಂಗಗಳ ನೀರು ಈ ಟ್ಯಾಂಕಿಗೆ ಬರ್ತದೆ ಅಂದರೆ ಮಣ್ಣಿನಲ್ಲಿ ನೀರು ಲೀಕ್ ಆಗುವಂತಹ ಅನುಭವಗಳು ಬಂದು ಸ್ವಲ್ಪ ನೀರು ಎಷ್ಟು ನೀರು ಉಂಟು ಅಷ್ಟು ನಮ್ಮ ಉಪಯೋಗಕ್ಕೆ ಸಿಗದೇ ಇದ್ದ ಕಾರಣದಿಂದಾಗಿ ಇದಕ್ಕೆ ಶಿಲ್ಪಾನಿಂದ ಹೊದಿಸಿ ಸುಮಾರು 6 ವರ್ಷಗಳಾಯಿತು. ಹಾಂ 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 ಇದರಲ್ಲಿ ಒಂದು ಆಚೆ ಉಂಟು. ಹಾಂ ಒಂದು ಆಚೆ ಒಂದು ಒಂದು ಓಕೆ ಓಕೆ ನಾಲ್ಕಲ್ಲ. ಈಗ ಇದರಿಂದ ಉಂಟಲ್ಲ. ಹಾಂ ಇದರಿಂದ ನೀರು ಅದಕ್ಕೆ ಹೋಗ್ತದೆ. ಅಂದ್ರೆ ಅಡಿಯಲ್ಲಿ ಪೈಪ್ ಉಂಟು. ಹಾಂ ಹಾಂ ಅಲ್ಲಿ ಅಲ್ಲ. ಹೌದು ಅಲ್ಲಿ ಅಲ್ಲ. ಒಂದು ಒಂದು ಖುಷಿ ಇದೆ. ಆ ನೀರು ಬರ್ತಾ ಉಂಟು. ಗುಡ್ಡದಲ್ಲಿ ಕೆಲವೊಂದು ಮರಗಳು ಯಥೇಚ್ಛವಾಗಿ ಬೆಳೆದಿದ್ದರೆ ಅವುಗಳ ಕೆಳಗಿನ ಪ್ರದೇಶ ನೀರಿನ ಸೆಲೆ ಹೊಂದಿದೆ ಎನ್ನುವುದರ ಸೂಚಕ. ಅದನ್ನು ಅಧ್ಯಯನ ಮಾಡಿರುವ ಈ ಸುರಂಗ ತಜ್ಞರು ಸುರಂಗ ಕೊರೆಯಲು ಹೊರಡುತ್ತಾರೆ. ಬೇಸಿಗೆಯಲ್ಲಿ ಕನಿಷ್ಠ 3-4 ತಿಂಗಳು ಇದಕ್ಕಾಗಿ ಕೆಲಸ ಮಾಡಬೇಕು. ಅಗೆಯುತ್ತಾ ಹೋಗುವಾಗ ಮಣ್ಣಿನ ಗುಣ ಹೇಗೆ ಅಂತ ತಿಳಿಯುತ್ತದೆ. ಕುಸಿಯುವಂತಿದ್ದರೆ ಬಲಕ್ಕೋ ಎಡಕ್ಕೋ ಇನ್ನೊಂದು ಕವಲು ತೆಗೆಯುತ್ತಾರೆ. ನೀರಿನ ಹೊರತೆ ಸಿಕ್ಕಿದ ಬಳಿಕ ಅದನ್ನು ಒಟ್ಟಾಗಿಸಿ ಪೈಪ್ನಲ್ಲಿ ತಂದರೆ ಮುಗಿಯಿತು. ತಣ್ಣನೆಯ ಪರಿಶುದ್ಧ ನೀರು ವರ್ಷವಿಡೀ ಲಭ್ಯ. ಸುರಂಗಗಳ ಪರಿಕಲ್ಪನೆ ಈವಾಗ ನಮ್ಮ ಪ್ರದೇಶದಲ್ಲಿ ಒಂದು ತೆಗೆಯೋರು ಇಲ್ಲ, ಅಂದರೆ ಕೂಲಿ ಕೆಲಸಗಾರರು ಇಲ್ಲ. ಇನ್ನು ಸುರಂಗ ತೆಗೆಸುವಂಥ ಮನಸ್ಸುಳ್ಳವರದ್ದು ಕೊರತೆ ಇದೆ. ಆದ ಕಾರಣ ಈ ಒಂದು ಸುರಂಗದ ರಚನೆ ಮತ್ತು ಪರಿಕಲ್ಪನೆ ಮುಂದಿನ ಪೀಳಿಗೆಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಕಾಣುತ್ತದೆ. ಅಂದರೆ ಹೊಸದಾಗಿ ಮಾಡುವಂತಹ ವ್ಯವಸ್ಥೆ. ಹಾಗೆಂತೇಳಿ ಈಗ ಒಂದು ಸುರಂಗವನ್ನು ತೆಗೆದು ನಾವು ನೀರಿನ ವ್ಯವಸ್ಥೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 40-50 ಸಾವಿರ ರೂಪಾಯಿ ಬೇಕಾಗುತ್ತೆ.